वेलकम टू ऑनलाइन क्लास। सब्जेक्ट कंप्यूटर साइंस। वी आर गोइंग टू कंटिन्यू विद चैप्टर वन, दैट इज टिपिकल कॉन्फ़िगरेशन ऑफ कंप्यूटर सिस्टम। इन दैट ऑलरेडी वी हैव कंप्लीटेड द टाइप्स ऑफ एक्सटर्नल इंटरनल बस एंड एज वेल एक्सटर्नल बस। नाउ वी आर गोइंग टू कंटिन्यू विद द सेम चैप्टर, दैट इज मेमोरी। एज फॉर द ब्लॉक डायग्राम ऑफ अ कंप्यूटर, we come to know that there are two types of memory, that is internal memory and as well as secondary memory. Before going to know that internal memory and secondary memory, first we need to know what exactly the memory it is. The memory, that is nothing but it is electronic storing space for instructions and data where the computer processor can be reach quickly. The computer storage refers to permanent computer memory that stores all the data files and instructions even after the computer system is turned off. The memory in the computer can be basic two types, that is internal memory and as well as the secondary memory. So ನಿಮಗೆಲ್ಲ ಗೊತ್ತಿರುತ್ತೆ ಕಂಪ್ಯೂಟರ್ ಅಲ್ಲಿ ಯಾವ ರೀತಿಯಲ್ಲಿ ಡಾಟಾ ಸ್ಟೋರೇಜ್ ಮಾಡಬೇಕು ಅಂದ್ರೆ ಸ್ಟೋರೇಜ್ ಬಂದ್ಬಿಟ್ಟು ಟೂ ಟೈಪ್ಸ್ ಇರ್ತವೆ, ಒಂದು ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ಲಿಕ್ಕೆ, ಇನ್ನೊಂದು ಟೆಂಪ್ರರಿ ಆಗಿ ಸ್ಟೋರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಅದರಲ್ಲಿ ಸ್ಟೋರೇಜ್ ಬಂದ್ಬಿಟ್ಟು ಟೂ ಟೈಪ್ಸ್ ಅಂತ ನಾವು ಹೇಳ್ತೀವಿ, ಒಂದು ಇಂಟರ್ನಲ್ ಮೆಮೊರಿ ಅಂತ ಹೇಳ್ತೀವಿ, ಇನ್ನೊಂದು ಸೆಕೆಂಡರಿ ಮೆಮೊರಿ ಅಂತ ನಾವು ಹೇಳ್ತೀವಿ. ಆಯ್ತಾ? ಸೊ ಆಲ್ರೆಡಿ ನಾವು ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ನೋಡಿರ್ತೀವಿ. ಆಯ್ತಾ? ಓಕೆ, ದೆನ್ ವಿಲ್ ಗೋ ಫಾರ್ ಇಂಟರ್ನಲ್ ಮೆಮೊರಿ. ವಾಟ್ ಎಕ್ಸಾಕ್ಟ್ ದ ಇಂಟರ್ನಲ್ ಮೆಮೊರಿ ಹಿಯರ್? ದ ಇಂಟರ್ನಲ್ ಮೆಮೊರಿ ಇನ್ಕ್ಲೂಡ್ಸ್ ಜನರಲಿ ತ್ರೀ ಥಿಂಗ್ಸ್. ದ ಫಸ್ಟ್ ಒನ್ ಈಸ್ ರಿಜಿಸ್ಟರ್ಸ್, ಕ್ಯಾಶ್ ಮೆಮೊರಿ, ಪ್ರೈಮರಿ ಮೆಮೊರಿ, ವಿಚ್ ಕ್ಯಾನ್ ಬಿ ಡೈರೆಕ್ಟ್ಲಿ ಆಕ್ಸೆಸ್ಡ್ ಬೈ ದ ಪ್ರೊಸೆಸರ್. ಇಟ್ ಈಸ್ ಯೂಸ್ ಟು ಟೆಂಪ್ರರಿ ಸ್ಟೋರೇಜ್ ಆಫ್ ಡಾಟಾ ಅಂಡ್ ಇನ್ಸ್ಟ್ರಕ್ಷನ್ಸ್ ಆನ್ ವಿಚ್ ದ ಪ್ರೊಸೆಸರ್ ಈಸ್ ಕರೆಂಟ್ಲಿ ವರ್ಕಿಂಗ್. ಸೊ ನಿಮಗೆ ಮೈಂಡಲ್ಲಿ ಗೊತ್ತಿಲ್ಲ, ಯಾವಾಗಲೂ ಸ್ಟೋರೇಜ್ ಬಂದ್ಬಿಟ್ಟು ಒಂದು ಟೆಂಪ್ರರಿ ಪರ್ಪಸ್ ಆಗಿ ಯೂಸ್ ಮಾಡ್ತೀವಿ, ಇನ್ನೊಂದು ಸೆಕೆಂಡರಿ ಪರ್ಮನೆಂಟ್ ಪರ್ಪಸ್ ಆಗಿ ಯೂಸ್ ಮಾಡ್ತೀವಿ. ಅಂದ್ರೆ ಸಿಸ್ಟಮ್ ರನ್ ಆನ್ ಮಾಡಿದ ತಕ್ಷಣ ಒಂದು ಟೆಂಪ್ರರಿ ಸ್ಟೋರೇಜ್ ಆಗ್ತಾ ಇರುತ್ತೆ. ಅಂದ್ರೆ ಸಿಸ್ಟಮ್ ಆನ್ ಆಗಿರೋ ಮುಂಚೆ ಒಂದು ವಿ ನೀಡ್ ಎ ಸರ್ಟನ್ ಸ್ಟೋರೇಜ್ ಫಾರ್ ಟೆಂಪ್ರರಿ ಪರ್ಪಸ್, ದಟ್ ಈಸ್ ಕಾಲ್ಡ್ ಇಂಟರ್ನಲ್ ಮೆಮೊರಿನ ಯೂಸ್ ಮಾಡ್ಕೊಳ್ತಾ ಇರ್ತೀವಿ. ಆ ಸಿಸ್ಟಮ್ ಸಲ ಆನ್ ಆದ್ಮೇಲೆ ನೀವಿನ ಡಾಟಾನ ಸ್ಟೋರ್ ಮಾಡಬೇಕು ಅಂತಂದ್ರೆ ನಿಮಗೆ ಸೆಕೆಂಡರಿ ಮೆಮೊರಿ ಸ್ಟೋರೇಜ್ ಡಿವೈಸ್ ನ ನಾವು ಯೂಸ್ ಮಾಡ್ಕೊಳ್ತೀವಿ. ಸೆಕೆಂಡರಿ ಮೆಮೊರಿ ಸ್ಟೋರೇಜ್ ಡಿವೈಸ್ ಯಾವ ಅಂತಂದ್ರೆ ಹಾರ್ಡ್ ಡಿಸ್ಕ್, ಮೆಮೊರಿ, ಪೆನ್ ಡ್ರೈವ್, ದೀಸ್ ಆರ್ ದ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅಂತ ನಾವು ಹೇಳಬೇಕಾಗುತ್ತೆ. ಸೊ ಇಂಟರ್ನಲ್ ಮೆಮೊರಿಯಲ್ಲಿ ಏನಾಗುತ್ತೆ, ಟೆಂಪ್ರರಿ ಪರ್ಪಸ್ ಆಗಿ ನೀವು ಯೂಸ್ ಮಾಡ್ತೀವಿ. ಟೆಂಪ್ರರಿ ಸ್ಟೋರೇಜ್ ಅಂತ ನಾವು ಹೇಳಬೇಕಾಗುತ್ತೆ. ಟೆಂಪ್ರರಿ ಅಂತಂದ್ರೆ ಸಿಸ್ಟಮ್ ಯಾವಾಗ ಶಟ್ಡೌನ್, ಸಿಸ್ಟಮ್ ಯಾವಾಗ ಟರ್ನ್ ಆಫ್ ಆಗುತ್ತೆ, ಇಮಿಡಿಯೇಟ್ ಆಗಿ ಡಾಟಾ ಎಲ್ಲ ಎರೇಸ್ ಆಗ್ಬಿಡುತ್ತೆ. ಅದಕ್ಕೆ ಟೆಂಪ್ರರಿ ಮೆಮೊರಿ ಸ್ಟೋರೇಜ್ ಅಂತ ನಾವು ಹೇಳ್ತೀವಿ. ಇದನ್ನ ಡೈರೆಕ್ಟ್ ಆಗಿ ರೀಚ್ ಆಗ್ಬೇಕು ಅಂತಂದ್ರೆ ರಿಜಿಸ್ಟರ್, ಕ್ಯಾಶ್ ಮೆಮೊರಿ ಅಂಡ್ ಪ್ರೈಮರಿ ಮೆಮೊರಿ ಅಂತ ನಾವು ಹೇಳ್ತಿರ್ತೀವಿ. ಸೊ ಇದರಿಂದ ಡೈರೆಕ್ಟ್ ಆಕ್ಸೆಸ್ ನ ಮಾಡ್ಕೋಬಹುದು. ಅಂದ್ರೆ ಪ್ರೊಸೆಸರ್ ಇದರಿಂದ ನಾವು ಆಕ್ಸೆಸ್ ಮಾಡ್ಕೋಬಹುದು, ರಿಜಿಸ್ಟರ್ ಮತ್ತೆ ಕ್ಯಾಶ್ ಮೆಮೊರಿ ಮತ್ತೆ ಪ್ರೈಮರಿ ಮೆಮೊರಿಯಿಂದ. ಅದೇ ರೀತಿಯಲ್ಲಿ ಏನೇನು ಫೀಚರ್ಸ್, ವಾಟ್ ಆರ್ ದ ಫೀಚರ್ಸ್ ಆರ್ ಅವೈಲಬಲ್ ಇನ್ ದ ಇಂಟರ್ ಮೆಮೊರೀಸ್ ಅಂದ್ರೆ ಟೆಂಪ್ರರಿ ಸ್ಟೋರೇಜ್ ಅಂತ ನಾವು ಹೇಳ್ತೀವಿ. ಲಿಮಿಟೆಡ್ ಸ್ಟೋರೇಜ್ ಕೆಪಾಸಿಟಿ ಅಂದ್ರೆ ಜಾಸ್ತಿ ಮಾಡ್ಲಿಕ್ಕೆ ಬರೋದಿಲ್ಲ, ನಾವು ಸ್ವಲ್ಪ ಮಾತ್ರ ಸ್ಟೋರೇಜ್ ಮಾಡ್ಲಿಕ್ಕೆ ಬರುತ್ತೆ, ಅದು ಲಿಮಿಟೆಡ್ ಸ್ಟೋರೇಜ್ ಕೆಪಾಸಿಟಿ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಇನ್ನೊಂದು ಬಂದ್ಬಿಟ್ಟು ಫಾಸ್ಟ್ ಆಕ್ಸೆಸ್ ಅಂತ ಇದೆ. ಫಾಸ್ಟ್ ಆಕ್ಸೆಸ್ ಅಂತಂದ್ರೆ ಸಿಸ್ಟಮ್ ಆನ್ ಮಾಡ್ಲಿಕ್ಕೆ ಸರ್ಟನ್ ಯು ನೀಡ್ ಎ ಸರ್ಟನ್ ಟೈಮ್. ಹೆಂಗೆ ಪ್ರೊಸೆಸರ್ ಸ್ಪೀಡ್ ಜಾಸ್ತಿ ಇರುತ್ತೆ, ಹಂಗೆ ಡಾಟಾ ಹೆಂಗ್ ಪ್ರೊಸೆಸಿಂಗ್ ಸ್ಪೀಡ್ ಆಫ್ ಡಾಟಾ ಆಕ್ಸೆಸಿಂಗ್ ಸ್ಪೀಡ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಸಿಸ್ಟಮ್ ಜಲ್ದಿ ಆನ್ ಆಗುತ್ತೆ. ಅದಕ್ಕೆ ನಾವು ಫಾಸ್ಟ್ ಆಕ್ಸೆಸ್ ಅಂತ ನಾವು ಹೇಳಬೇಕಾಗತ್ತೆ. ಅಂಡ್ ದ ಲಾಸ್ಟ್ ಒನ್ ಏನಿದೆ, ಹೈ ಕಾಸ್ಟ್ ಅಂತ ಅಂದ್ರೆ ನೀವು ಯಾವ ರೀತಿ ಪ್ರೊಸೆಸರ್ ನ ಪರ್ಚೇಸ್ ಮಾಡ್ಕೊಳ್ತೀರೋ ಅಂದ್ರೆ ಸ್ಪೀಡ್ ಯಾವ ಸ್ಪೀಡ್ ಮೇಲೆ ನೀವು ಕಾಸ್ಟ್ ಗೆಟಿಂಗ್ ಆಸ್ ಅ ಇನ್ಕ್ರೀಸಸ್ ಅಂತ ನಾವು ಹೇಳ್ತೀವಿ. ಸೊ ಅದಕ್ಕೆ ಹೈ ಕಾಸ್ಟ್ ಅಂತ ನಾವು ಹೇಳ್ತೀವಿ. ಇಲ್ಲೊಂದು ಡಯಾಗ್ರಾಮ್ ನೀವು ನೋಡಬಹುದು, ವಿ ಕ್ಯಾನ್ ಸಿ ಇನ್ ಡಯಾಗ್ರಾಮ್. ಇನ್ ಡಯಾಗ್ರಾಮ್ ವಿ ಹ್ಯಾವ್ ಎ ಆಕ್ಸೆಸ್ ಟೈಮ್ ಅಂತ ನಾವು ಹೇಳ್ತೀವಿ, ಸ್ಟೋರೇಜ್ ಇನ್ಕ್ರೀಸಿಂಗ್ ಅಂತ ನಾವು ಹೇಳ್ತೀವಿ, ರಿಜಿಸ್ಟರ್, ಕ್ಯಾಚ್ ಮೆಮೊರಿ, ಮೇನ್ ಮೆಮೊರಿ ಆರ್ ರ್ಯಾಮ್ ಅಂತ ನಾವು ಹೇಳ್ತೀವಿ, ಹಾರ್ಡ್ ಡಿಸ್ಕ್, ಮ್ಯಾಗ್ನೆಟಿಕ್ ಟೇಪ್. ಸೊ ರಿಜಿಸ್ಟರ್, ಕ್ಯಾಚ್ ಮೆಮೊರಿ, ರ್ಯಾಮ್, ಕ್ಲಿಯರ್. ಸೊ ಹೇಗೆ ಮೆಮೊರಿನ ಆಕ್ಸೆಸ್ ಮಾಡ್ಕೊಳ್ತೀವಿ, ಫಸ್ಟ್ ರಿಜಿಸ್ಟರ್ಗೆ ಹೋಗುತ್ತೆ, ಆಮೇಲೆ ಕ್ಯಾಚ್ ಮೆಮೊರಿಗೆ ಹೋಗುತ್ತೆ, ಅದಾದ್ಮೇಲೆ ರ್ಯಾಮ್ ಅಥವಾ ಮೇನ್ ಮೆಮೊರಿಗೆ ಹೋಗುತ್ತೆ. ಅಂದ್ರೆ ಮೇನ್ ಮೆಮೊರಿ ಯಾವುದು, ಪ್ರೈಮರಿ ಮೆಮೊರಿ ಅಂತ ನಾವು ಹೇಳ್ತೀವಿ. ಅದಾದ್ಮೇಲೆ ಸೆಕೆಂಡರಿ ಸ್ಟೋರೇಜ್ ಅಥವಾ ಅಡಿಷನಲ್ ಡಿವೈಸಸ್ ಅಂತ ನಾವು ಹೇಳ್ತೀವಿ. ಇದು ಈ ಡಯಾಗ್ರಾಮ್ ಏನ್ ಮಾಡುತ್ತೆ, ನಮ್ಗೆ ಯಾವ ರೀತಿಯಲ್ಲಿ ಪ್ರೊಸೆಸರ್ನ ಯಾವ ಲೆವೆಲ್, ಯಾವ ಮೆಮೊರಿ ಆಕ್ಸೆಸ್ ಮಾಡೋ ಲೆವೆಲ್ ಹೆಂಗಿದೆ ಅಂತಂದ್ರೆ, ಫಸ್ಟ್ ರಿಜಿಸ್ಟರ್, ಅದಾದ್ಮೇಲೆ ಕ್ಯಾಚ್, ಅದಾದ್ಮೇಲೆ ಮೇನ್ ಮೆಮೊರಿ, ಅದಾದ್ಮೇಲೆ ಹಾರ್ಡ್ ಡಿಸ್ಕ್, ಅದಾದ್ಮೇಲೆ ಮ್ಯಾಗ್ನೆಟಿಕ್ ಟೇಪ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಇಂಟರ್ನಲ್ ಮೆಮೊರಿ ಅಂಡ್ ಇಟ್ ಈಸ್ ಫ್ಯೂಚರ್ಸ್. ಲೆಟ್ಸ್ ಕಮ್ ಬ್ಯಾಕ್ ವಿತ್ ದ ರಿಜಿಸ್ಟರ್ಸ್ ಓವರ್ ಹಿಯರ್. ಇದು ನೋ ದಟ್ ಇಂಟರ್ನಲ್ ಮೆಮೊರಿಸ್ ಅಲ್ಲಿ ಏನ್ ಹೇಳ್ತಿದ್ವಿ ನಾವು, ರಿಜಿಸ್ಟರ್ಸ್, ಕ್ಯಾಶ್ ಮೆಮೊರಿ ಅಂಡ್ ಪ್ರೈಮರಿ ಮೆಮೊರಿ ಅಂತ ನಾವು ಹೇಳ್ತಾ ಇದ್ವಿ. ಸೊ ಅದನ್ನ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ರಿಜಿಸ್ಟರ್ಸ್ ಅಂದ್ರೆ, ರಿಜಿಸ್ಟರ್ ಅಂದ್ರೆ ಏನು, ರಿಜಿಸ್ಟರ್ಸ್ ಆರ್ ಹೈ ಸ್ಪೀಡ್ ಟೆಂಪ್ರರಿ ಸ್ಟೋರೇಜ್ ಏರಿಯಾ ಲೊಕೇಟೆಡ್ ಇನ್ ಸೈಡ್ ದ ಸಿಪಿಯು. After the CPU get the data and instructions from the cache or RAM, the data and instructions are moved to register for processing. These registers works under the direction of the control, that is CU, to accept the
ಸ್ಟೋರೇಜ್ ಅಂಡ್ ಟ್ರಾನ್ಸ್ಫರ್. ಸೊ ನಾವೇ ಒಂದು ಎಕ್ಸಾಂಪಲ್ ನೋಡಿದ್ವಿ, ಕ್ಯಾಲ್ಕುಲೇಟರ್ ಅಲ್ಲಿ ಏನ್ ಮಾಡ್ತಾ ಇದ್ವಿ, 3 + 4, 3 + 4 ಅಂದ ತಕ್ಷಣ ಫಸ್ಟ್ ಏನಾಗುತ್ತೆ, 3 ರಿಜಿಸ್ಟರ್ ಸೆಂಡ್ ಮಾಡುತ್ತೆ ಮೆಮೊರಿಗೆ ಫಸ್ಟ್, ಆದ್ಮೇಲೆ ರಿಜಿಸ್ಟರ್ ಸೆಂಡ್ ಮಾಡುತ್ತೆ. ರಿಜಿಸ್ಟರ್ ಇಂದ ಕ್ಯಾಶ್ ಮೆಮೊರಿಯಿಂದ ಮೇನ್ ಮೆಮೊರಿಗೆ ಹೋಗುತ್ತೆ, ಮೇನ್ ಮೆಮೊರಿ ಅಂದ್ರೆ ಪ್ರೈಮರಿ ಮೆಮೊರಿಗೆ ಹೋಗುತ್ತೆ. ಅಂದ್ರೆ ಇದೆಲ್ಲ ಪ್ರೊಸೆಸ್ ನಾವು ಪ್ರೊಸೆಸ್ ಮಾಡ್ಲಿಕ್ಕೆ ನಾವು ರಿಜಿಸ್ಟರ್ ಯೂಸ್ ಮಾಡ್ತೀವಿ. ಏನ್ ಮಾಡುತ್ತೆ ಅಂದ್ರೆ, ಇಟ್ ಇಸ್ ಹೈ ಸ್ಪೀಡ್, ಹೈ ಸ್ಪೀಡ್ ಸ್ಟೋರೇಜ್, ಟೆಂಪರರಿ ಸ್ಟೋರೇಜ್ ಏರಿಯಾ ಲೊಕೇಟೆಡ್ ಇನ್ ಸೈಡ್ ದ ಸಿಪಿಯು ಅಂತ ನಾವು ಹೇಳೋದು, ಅದಕ್ಕೆ ನಾವು ರಿಜಿಸ್ಟರ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಶ್ ಮೆಮೊರಿ. ಕ್ಯಾಶ್ ಮೆಮೊರಿ ಅಂದ್ರೆ ಏನು, ಜನರಲ್ ಆಗಿ ಎಲ್ಲಾ ಕಡೆ ಕ್ವಶನ್ಸ್ ಕೇಳ್ತಿರ್ತಾರೆ, ವಾಟ್ ಈಸ್ ಅ ಕ್ಯಾಶ್ ಮೆಮೊರಿ ಅಂತ ಕೇಳ್ತಿರ್ತಾರೆ. ದೇ ವಿಲ್ ಆಸ್ಕ್ ಡೈರೆಕ್ಟ್ಲಿ ಕ್ವಶನ್, ವಾಟ್ ಈಸ್ ಅ ಕ್ಯಾಶ್ ಮೆಮೊರಿ. ಸಮಟೈಮ್ಸ್ ದೇ ವಿಲ್ ಆಸ್ಕ್ ಫಾರ್ ಎಕ್ಸ್ಪ್ಲೇನ್ ದ ಕ್ಯಾಶ್ ಮೆಮೊರಿ ಫಾರ್ 3 marks, ಅಂಡ್ ಸಮಟೈಮ್ಸ್ ದೇ ವಿಲ್ ಆಸ್ಕ್ ಫಾರ್ 1 mark ಕ್ವಶನ್ ಫಾರ್ ವಾಟ್ ಈಸ್ ಅ ಕ್ಯಾಶ್ ಮೆಮೊರಿ ಅಂಡ್ 2 marks ಆಲ್ಸೋ ದೇ ಮೇ ಕ್ಯಾನ್ ಆಸ್ಕ್ ಫಾರ್ ಯು. ಸೊ ಲೆಟ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಕ್ಯಾಶ್ ಮೆಮೊರಿ. ದ ಕ್ಯಾಶ್ ಮೆಮೊರಿ ಇಸ್ ಅ ವೆರಿ ಹೈ ಸ್ಪೀಡ್ ಮೆಮೊರಿ ಪ್ಲೇಸ್ಡ್ ಇನ್ ಬಿಟ್ವೀನ್ ದ ರ್ಯಾಮ್ ಅಂಡ್ ದ ಸಿಪಿಯು. ಅಂದ್ರೆ ಸಿಪಿಯು ಕ್ಯಾಶ್ ಮೆಮೊರಿ ಎಲ್ಲಿ ಪ್ರೆಸೆಂಟ್ ಆಗಿರುತ್ತೆ, ರ್ಯಾಮ್ ಮತ್ತೆ ಸಿಪಿ ನಡುವೆ ಪ್ರೆಸೆಂಟ್ ಆಗಿರುತ್ತೆ. ಅದಕ್ಕೆ ನಾವು ಹೈ ಸ್ಪೀಡ್ ಮೆಮೊರಿ ಪ್ಲೇಸ್ಡ್ ಇನ್ ಬಿಟ್ವೀನ್ ದ ರ್ಯಾಮ್ ಅಂಡ್ ಸಿಪಿಯು ಅಂತ ನಾವು ಹೇಳ್ತೀವಿ. ಕ್ಯಾಶ್ ಮೆಮೊರಿ ಸ್ಟೋರ್ಸ್ ಡಾಟಾ ಇನ್ ಡಾಟಾ ಈಸ್ ಯೂಸ್ ಮೋರ್ ಆಫ್ಟನ್ ಟೆಂಪರರ್ಲಿ ಅಂಡ್ ಮೇಕ್ಸ್ ಇಟ್ ಅವೈಲಬಲ್ ಟು ದ ಸಿಪಿಯು ಅಟ್ ಎ ಫಾಸ್ಟ್ ರೇಟ್. ಅಂದ್ರೆ ಸಿಸ್ಟಮ್ ಜಲ್ದಿ ಸ್ಪೀಡ್ ಆಗ್ಲಿಕ್ಕೆ ಡಾಟಾ ನಮಗೆ ಸರ್ಟನ್ ಟೆಂಪರರಿ ಫೈಲ್ಸ್ ಏನಿರ್ತಾವಲ್ಲ ಎಲ್ಲ ಕ್ಯಾಶ್ ಮೆಮೊರಿ ಸ್ಟೋರ್ ಆಗಿರ್ತಾವೆ. ಇಮಿಡಿಯೇಟ್ ಆಗಿ ಆಕ್ಸೆಸ್ ಮಾಡ್ಕೊಳಕ್ಕೆ ನಮಗೆ ಅವಕಾಶ ಮಾಡ್ಕೊಡುತ್ತೆ ಕ್ಯಾಶ್ ಮೆಮೊರಿ, ಅದಕ್ಕೆ ನಾವು ಕ್ಯಾಶ್ ಮೆಮೊರಿ ಅಂತ ಹೇಳ್ತೀವಿ. ಇಫ್ ಡಾಟಾ ಇಸ್ ನಾಟ್ ಫೋರ್ ಇನ್ ದ ಕ್ಯಾಶ್ ಮೆಮೊರಿ, ದ ಇಟ್ ಲುಕ್ಸ್ ಇನ್ ಟು ದ ರ್ಯಾಮ್ ಫಾರ್ ದ ಡಾಟಾ ಓರಿ. ಸೊ ಇನ್ ಎಕ್ಸಾಮಿನೇಷನ್ ಇಫ್ ದೇ ಆಸ್ಕ್ ಫಾರ್ 1 mark, ವಾಟ್ ಈಸ್ ಎ ಕ್ಯಾಶ್ ಮೆಮೊರಿ, ಯು ನೀಡ್ ರೈಟ್ ಡೌನ್ ದಟ್ ದ ಕ್ಯಾಶ್ ಮೆಮೊರಿ ಈಸ್ ಎ ಹೈ ಸ್ಪೀಡ್ ಮೆಮೊರಿ ಅವೈಲಬಲ್ ಇನ್ ಸೈಡ್ ಎ ಸಿಪಿಯು ಟು ಸ್ಪೀಡ್ ಅಪ್ ಆಕ್ಸೆಸ್ ಆಫ್ ಡಾಟಾ ಅಂಡ್ ಇನ್ಸ್ಟ್ರಕ್ಷನ್ ಸ್ಟೋರ್ಡ್ ಇನ್ ರ್ಯಾಮ್ ಮೆಮೊರಿ ಅಂತ ನಾವು ಹೇಳ್ಬೇಕಾಗುತ್ತೆ. This is the definition you need to write on the main examinations. And you can see in the slide diagram we have here, the illustration of cache memory. How exactly the cache memory is going to work over here. REGS is nothing but a register we need to say. Register L1 cache memory and L2 cache memory. And memory and as well as a disk. This is the process, sir. How exactly data, again, data is going to access from the cache memory. ಸೊ ವೆನ್ ಅವರ್ ವಿ ಗೋ ವಿತ್ ಲೆವೆಲ್ 1, ಏನಿದು ವಾಟ್ L1 ಅಂದ್ರೆ ಏನು ಅಂತಂದ್ರೆ, L1 ಇಸ್ ನಥಿಂಗ್ ಬಟ್ ಲೆವೆಲ್ 1 ಕ್ಯಾಶ್ ಮೆಮೊರಿ, ಲೆವೆಲ್ 2 ಕ್ಯಾಶ್ ಮೆಮೊರಿ ಅಂತ ನಾವು ಹೇಳ್ತೀವಿ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಲೆವೆಲ್ ಅಂತ ನಾವೆಲ್ಲ ಹೇಳ್ತೀವಿ. ಸೊ ಅದೇ ರೀತಿ ಲೆವೆಲ್ 3 ಅಂತ ನಾವು ಹೇಳ್ತೀವಿ. ಸೊ ವಾಟ್ ಎಕ್ಸಾಕ್ಟ್ಲಿ ದ L1, L2, L3 ಇಸ್ ನಥಿಂಗ್ ಬಟ್ ಕ್ಯಾನ್ ಸ್ಟೋರ್ ದ ಮೋರ್ ರೀಸೆಂಟ್ಲಿ ಎಕ್ಸಿಕ್ಯೂಟಬಲ್ ಇನ್ಸ್ಟ್ರಕ್ಷನ್ಸ್ ನಾಟ್ ಒನ್ ಅಂಡ್ ಪಾಸಿಬಲ್ ಒನ್ಸ್. ಟಿಪಿಕಲ್ ಸಿಪಿಯು ಕ್ಯಾಚ್ ಸೈಜ್ ಇಸ್ ವೇರಿಂಗ್ ಅಫ್ 256 KB L1, 6 MB L2, 12 MB L3. ಅಂದ್ರೆ 256 KB, KB ಅಂದ್ರೆ ಕಿಲೋಬೈಟ್ ಅಂತ ನಾವು ಹೇಳ್ತೀವಿ. 6 MB ಅಂತಂದ್ರೆ ಮೆಗಾಬೈಟ್ ಅಂತ ಹೇಳ್ತೀವಿ. 12 ಅಂತ ಹೇಳಿದ್ರೆ MB ಅಂತ ಹೇಳ್ತೀವಿ, ಮೆಗಾಬೈಟ್ ಅಂತ ನಾವು ಹೇಳ್ತೀವಿ. ಸೊ L1 ಅಲ್ಲಿ ಲೋಯೆಸ್ಟ್ ಸೈಜ್ ಅಂತ ಹೇಳ್ತೀವಿ, ಹೈಯೆಸ್ಟ್ ಸೈಜ್ ಬಂದು L2, ಅದಕ್ಕಿಂತ ಹೈಯೆಸ್ಟ್ ಬಂದ್ಬಿಡೋದು ಹೈಯೆಸ್ಟ್ ಅಂತಂದ್ರೆ L3 ಅಂತ ನಾವು ಹೇಳ್ತೀವಿ. ಸೊ ಅಪ್ ಟು ಯು ಕ್ಯಾನ್ ಹ್ಯಾವ್ ಎ ಮೆಮೊರಿ ಸೈಜ್ ದಟ್ ಈಸ್ 256 KB ಟು 2 MB ಅಂತ ನಾವು ಹೇಳ್ತಿರ್ತೀವಿ. ಆಯ್ತಾ? ಓಕೆ ದೆನ್ ನೆಕ್ಸ್ಟ್ ಕಮ್ ವಿತ್ ದ ಪ್ರೈಮರಿ ಮೆಮೊರಿ, ಸೆಕೆಂಡರಿ ಸ್ಟೋರೇಜ್, ಸಾರಿ ಪ್ರೈಮರಿ ಮೆಮೊರಿ. Primary memory is also nothing but as a main memory we need to say. That is, main memory is nothing but two types of main memory. One is RAM and as well as a ROM. ROM is nothing but a read-only memory. RAM is nothing but random access memory we need to say here. RAM is nothing but temporary storage purpose we need to use. Whenever the system is getting on, data is accessed from the RAM only. Once the system gets switched off, the entire data has been memory in the RAM that should be lost over here. That is for temporary purpose we are using as a RAM. And ROM is nothing but a small memory which stores a boot firmware that is called as BIOS, basic input output system anta na helthivi. That is nothing but BIOS which holds the information, enable the computer check the hardware and load operating system. Andre whenever the system is getting started, system yavaga start agutte salpa loading neevu observe martirabodu, prathi systems alli load aagtiruvaga hard disk avella on black screen alli ಲೋಡ್ ಆಗ್ತಿರ್ತಾವೆ ಕೆಲವು ಹಾರ್ಡ್ ಡಿಸ್ಕ್ ಅಂತ, ಅದಕ್ಕೆ ನಾವು ಬಯೋಸ್ ಅಂತ ಹೇಳಿದ್ರೆ ಅಂತದಕ್ಕೆ ನಾವು ಸ್ಮಾಲ್ ಮೆಮೊರಿ ಅಂತ, ದಟ್ ಇಸ್ ಕಾಲ್ಡ್ ರ್ಯಾಮ್ ಅಥವಾ ರೋಮ್ ಅಂತ ನಾವು ಹೇಳ್ಬೇಕಾಗುತ್ತೆ. ಆಯ್ತಾ? ಸೊ ಟೈಪ್ಸ್ ಆಫ್ ರ್ಯಾಮ್, ಸೊ ಟೈಪ್ಸ್ ಆಫ್ ರ್ಯಾಮ್ಸ್ ಬಂದ್ಬಿಟ್ಟು ಡೈನಾಮಿಕ್, ದಟ್ ಇಸ್ ಡಿ ರ್ಯಾಮ್ ಅಂತ ನಾವು ಹೇಳ್ತೀವಿ. ಡೈನಾಮಿಕ್ ರ್ಯಾಮ್ ಇಸ್ ಅ ಮೋಸ್ಟ್ ಕಾಮನ್ ಟೈಪ್ ಆಫ್ ಮೆಮೊರಿ ಚಿಪ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಡಿ ರ್ಯಾಮ್ ಅಂತಾನು ಯೂಸ್ ಮಾಡ್ತೀವಿ, ದಟ್ ಈಸ್ ರೆಫರ್ಡ್ ಕಂಟಿನ್ಯೂಸ್ ಸ್ಟೋರ್ ಇನ್ಫಾರ್ಮೇಶನ್, ಅದರ್ವೈಸ್ ಇಟ್ ವಿಲ್ ಬಿ ಲಾಸ್ಟ್ ವಾಟ್ ಇಟ್ ಹೋಲ್ಡ್ಸ್. So DRAM is slow because of refreshing time, takes time. Andre 50 to 150 nanosecond speed irutha. So lupa refresh madlikke time thorutha. Andre refresh button press madad takshane it will take certain time to refresh the system. That is very slow. That is 50 to 150 nanoseconds anta na heltive RAM use madidre, DRAM use madidre. Next second RAM bandbitu SRAM anta use martivi. SRAM antandre static random access memory chip anta na heltive.
ಇದರದ ಸ್ಪೀಡ್ ಬಂದ್ಬಿಟ್ಟು ಸ್ವಲ್ಪ ಹೈಯೆಸ್ಟ್ ಸ್ಪೀಡ್ ಇರುತ್ತೆ ವೆನ್ ವಿ ಕಂಪೇರ್ ವಿತ್ ದ ಡಿ ರ್ಯಾಮ್ ಅಂತ ನಾವು ಹೇಳ್ತೀವಿ. ಸೊ ಮಲ್ಟಿಪಲ್ ಟ್ರಾನ್ಸಿಸ್ಟರ್ಸ್ ಅಂತಂದ್ರೆ 4-6 ಅಂತ ಇರ್ತವೆ ಈಚ್ ಮೆಮೊರಿ ಸೆಲ್ ಅಲ್ಲಿ. ಸೊ ಡಿ ರ್ಯಾಮ್ ಗೆ ಎಸ್ ಇಸ್ ಮೋರ್ ಎಕ್ಸ್ಪೆನ್ಸಿವ್ ದನ್ ದ ಡಿ ರ್ಯಾಮ್, ಅಂದ್ರೆ ಸ್ವಲ್ಪ ಡಿ ರ್ಯಾಮ್ ಗಿಂತ ಜಾಸ್ತಿ ಕಾಸ್ಟ್ಲಿ ಇರುತ್ತೆ ಎಸ್ ರ್ಯಾಮ್ ಅಂತ ನಾವು ಹೇಳ್ಬೋದು. ಬಿಕಾಸ್ ಆಫ್ ಸ್ವಲ್ಪ ಎಸ್ ರ್ಯಾಮ್ ಸ್ಪೀಡ್ ಜಾಸ್ತಿ ಇರುತ್ತೆ ವೆನ್ ವಿ ಕಂಪೇರ್ ವಿತ್ ದ ಡಿ ರ್ಯಾಮ್. ಸೊ ಎಷ್ಟು ಜಾಸ್ತಿ ಇರುತ್ತೆ ಅಂತಂದ್ರೆ 2-10 ನ್ಯಾನೋ ಸೆಕೆಂಡ್ಸ್ ಅಂತ ಇರುತ್ತೆ. ಡಿ ರ್ಯಾಮ್ ಬಂದ್ಬಿಟ್ಟು 50-150 ನ್ಯಾನೋ ಸೆಕೆಂಡ್ಸ್, ಇದು ಬಂದು 2-10 ನ್ಯಾನೋ ಸೆಕೆಂಡ್ಸ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಥರ್ಡ್ ಟೈಪ್ ಬಂದ್ಬಿಟ್ಟು ಎಸ್ ಡಿ ರ್ಯಾಮ್ ಅಂತ ಇದೆ. ಸಿಂಕ್ರೊನೈಸೇಷನ್ ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಈಸ್ ಅ ಸ್ಪೆಷಲ್ ಟೈಪ್ ಅಂದ್ರೆ ಡಿ ಟೈಪ್ ಅಂತ ನಾವು ಹೇಳ್ತೀವಿ. ಸಿಸ್ಟಮ್ ಕ್ಲಾಕ್ಸ್, ಸಿ ಪಿ ಯು, ದ ನೆಕ್ಸ್ಟ್ ಸೈಕಲ್ ಇಸ್ ಕಮಿಂಗ್, ರೆಡಿ ಟು. ಸೊ ಇವೆಲ್ಲ ನಾವು ಸಿಂಕ್ರೊನೈಸೇಷನ್ ಎಸ್ ಡಿ ರ್ಯಾಮ್ ಅಂತ ನಾವು ಎಲ್ಲ ಹೇಳ್ತಿರ್ತೀವಿ. ಸೊ ನೆಕ್ಸ್ಟ್ ಬಂದು ಡಿ ಡಿ ಆರ್ ಎಸ್ ಡಿ ರ್ಯಾಮ್ ಅಂತ ಹೇಳ್ತೀವಿ, ಡಬಲ್ ಡಾಟಾ ರೇಟ್ ಎಸ್ ಡಿ ರ್ಯಾಮ್ ಅಂತ ಹೇಳ್ತೀವಿ. ಸೇಮ್ ವೇ ಡಸ್ ಆರ್ಡಿನರಿ ಎಸ್ ಡಿ ರ್ಯಾಮ್ ಹಿಂಗ್ ವರ್ಕ್ ಮಾಡುತ್ತೆ ಡಾಟಾ ಟ್ರಾನ್ಸ್ಫರ್, ಅದಕ್ಕೆ ಡಬಲ್ ರೇಟ್ ಆಗಿ ನಾವು ಟ್ರಾನ್ಸ್ಫರ್ ಅಂದ್ರೆ ಎಸ್ ಡಿ ರ್ಯಾಮ್ ಅಲ್ಲಿ ಡಾಟಾ ಸಿಂಕ್ರೊನೈಸೇಷನ್ ಆಗ್ಬಿಟ್ಟು. ಸೊ ಇಟ್ ವಿಲ್ ಗೋ ಫಾರ್ ಲಿಟಲ್ ಬಿಟ್ ಫಾಸ್ಟ್ ವೆನ್ ಕಂಪೇರ್ ವಿತ್ ಎಸ್ ರ್ಯಾಮ್. ಸೊ ಎಸ್ ಡಿ ರ್ಯಾಮ್ ಬಂದ್ಬಿಟ್ಟು ಸ್ವಲ್ಪ ಸ್ಪೀಡ್ ಇರುತ್ತೆ, ಡಿ ಡಿ ಆರ್ ರ್ಯಾಮ್ ಸ್ವಲ್ಪ ಸ್ಪೀಡ್, ಅದಕ್ಕಿಂತ ಎಸ್ ಡಿ ರ್ಯಾಮ್ಗಿಂತ ಸ್ವಲ್ಪ ಸ್ಪೀಡ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪವರ್ ಸಪ್ಲೈ ಆಫ್ ಕಂಪ್ಯೂಟರ್. ಪವರ್ ಸಪ್ಲೈ ಆಫ್ ಕಂಪ್ಯೂಟರ್ ಏನ್ ಸರ್ ಇದು ಪವರ್ ಸಪ್ಲೈ ಆಫ್ ಕಂಪ್ಯೂಟರ್ ಏನ್ ಮಾಡುತ್ತೆ, ವಾಟ್ ಎಕ್ಸಾಕ್ಟ್ಲಿ ಅಂದ್ರೆ ಸಿಸ್ಟಮ್ ಆನ್ ಆಗ್ಬೇಕು ಅಂದ್ರೆ ನಮಗೆ ಪವರ್ ಸಪ್ಲೈ ಕಂಪಲ್ಸರಿ ಬೇಕಾಗುತ್ತೆ. ಅದಕ್ಕೆ ನಾವು ಎಲೆಕ್ಟ್ರಿಕಲ್ ಪವರ್ ಅಂತ ನಾವು ಹೇಳ್ತೀವಿ, ದಟ್ ಈಸ್ ಮೇನ್ ಸೋರ್ಸ್ ಸಪ್ಲೈ ಅಂತ ನಾವು ಹೇಳ್ಬೇಕಾಗತ್ತೆ. ಜನರಲಿ ಇದರಲ್ಲಿ 2 types ಇರ್ತಾವೆ, ಒಂದು ಎಸ್ ಎಂ ಪಿ ಎಸ್ ಅಂತ ಹೇಳ್ತೀವಿ, ಇನ್ನೊಂದು ಯು ಪಿ ಎಸ್ ಅಂತ ನಾವು ಹೇಳ್ತೀವಿ. ಸೊ ಈ ಎಸ್ ಎಂ ಪಿ ಎಸ್ ಅಂತಂದ್ರೆ ಸಿಸ್ಟಮ್ ಅಲ್ಲಿ ಡೆಸ್ಕ್ಟಾಪ್ಸ್ ಅಲ್ಲಿ ಎಸ್ ಎಂ ಪಿ ಎಸ್ ಅಂತ ನಾವು ಯೂಸ್ ಮಾಡ್ತೀವಿ. ಸ್ವಿಚ್ ಮೋಡ್ ಪವರ್ ಸಪ್ಲೈ ಅಂತ ನಾವು ಹೇಳ್ತೀವಿ. ಇನ್ನೊಂದು ಯು ಪಿ ಎಸ್ ಬಂದ್ಬಿಟ್ಟು ಅನ್ಇಂಟ್ರಪ್ಟಬಲ್ ಪವರ್ ಸಪ್ಲೈ ಅಂತ ನಾವು. ಅನ್ಇಂಟ್ರಪ್ಟಬಲ್ ಪವರ್ ಸಪ್ಲೈ ಅಂತಂದ್ರೆ ಪವರ್ ಹೋದ್ರು ಯಾವ್ದ್ರಲ್ಲಿ ಡಿಸ್ಟರ್ಬೆನ್ಸ್ ಆಗ್ಲಾರ್ದೆ ಪವರ್ ಆಲ್ಟರ್ನೇಟಿವ್ ಪವರ್ ನಾವು ಅಲಾಟ್ಮೆಂಟ್ ಮಾಡೋದಕ್ಕೆ ನಾವು ಯು ಪಿ ಎಸ್ ಅಂತ ನಾವು ಹೇಳ್ಬೇಕಾಗತ್ತೆ. ಎಸ್ ಎಂ ಪಿ ಎಸ್ ಅಂತಂದ್ರೆ ಸ್ವಿಚ್ ಮೋಡ್ ಪವರ್ ಸಪ್ಲೈ ಅಂತ ನಾವು ಹೇಳ್ಬೇಕಾಗತ್ತೆ. ಸ್ವಿಚ್ ಪವರ್ಸ್ ಎಸ್ ಎಂ ಪಿ ಎಸ್ ಇಸ್ ನಥಿಂಗ್ ಬಟ್ ಕನ್ವರ್ಟ್ ಎ ಸಿ ಪವರ್ ಫ್ರಮ್ ಎಲೆಕ್ಟ್ರಿಕಲ್ ಔಟ್ಲೆಟ್ ಫ್ರಮ್ ಡಿ ಸಿ ಪವರ್ ನೀಡೆಡ್ ಬೈ ದ ಸಿಸ್ಟಮ್ ಕಾಂಪೊನೆಂಟ್ಸ್ ಅಂತ ನಾವು ಹೇಳ್ತೀವಿ. ಎಸ್ ಎಂ ಪಿ ಎಸ್ ಅಂತಂದ್ರೆ ಸಿಸ್ಟಮ್ ಅಲ್ಲಿ ಆಲ್ಮೋಸ್ಟ್ ನೀವೆಲ್ಲ ಪವರ್ಸ್ ಬಟನ್ಸ್ ಎಲ್ಲ ಆನ್ ಮಾಡ್ತಿರ್ತಾನೆ, ಅದೊಂದು ಮೆಟಾಲಿಕ್ ಬಾಕ್ಸ್ ಅಂತ ಇರುತ್ತೆ, ರೇರ್ ಆನ್ ಸಿಸ್ಟಮ್ ದಟ್ ಅಟ್ಯಾಚ್ ಟು ದ ಕಂಪ್ಯೂಟರ್ ಚೇಸಸ್ ಟು ದ ಸಿಸ್ಟಮ್ ಬೋರ್ಡ್ ಅಂತ ನಾವು ಹೇಳ್ತೀವಿ. ಸೊ ಸಿಸ್ಟಮ್ ಅಲ್ಲಿ ಅರೌಂಡ್ ಇದಕ್ಕೆ ನಾವು 230 volts ಆಫ್ ಎ ಸಿ ಅಂತ ಹೇಳ್ತೀವಿ, 5-12 ಡಿ ಸಿ ವೋಲ್ಟ್ ಅಂತ ನಾವು ಹೇಳ್ತೀವಿ. 180-300 watts, 450 watts ಅಂಡ್ 500 watts ವರೆಗೆ ನಾವು ಎ ಸಿ ಅಥವಾ ಮತ್ತೆ ಡಿ ಸಿನ ಸಪ್ಲೈನ ಮಾಡಬಹುದು ಎಸ್ ಎಂ ಪಿ ಎಸ್ ಅಲ್ಲಿ. ಯು ಪಿ ಎಸ್ ಅಲ್ಲಿ ಕೂಡ ಸೇಮ್. ಸಪೋಸ್ ಥಿಂಗ್ ದಟ್ ನೀವು ಸಿಸ್ಟಮ್ ಏನಾದ್ರು ಆನ್ ಅಲ್ಲೇ ಇದ್ದೀರಿ, ಡ್ಯೂರಿಂಗ್ ಏನಾದ್ರೂ ವರ್ಕಿಂಗ್ ಅಲ್ಲಿ ಕಂಪ್ಯೂಟರ್ ವರ್ಕ್ ಮಾಡ್ತಾ ಇದ್ರಿ, ಕಂಪ್ಯೂಟರ್ ಏನೋ ಫೇಲ್ ಆಯ್ತು, ಕಂಪ್ಯೂಟರ್ ಸಾರಿ ಎಲೆಕ್ಟ್ರಿಕ್ ಕರೆಂಟ್ ಏನಾದ್ರು ಹೋಯ್ತು ಅಂತ ಅನ್ಕೊಳ್ರಿ, ಅವಾಗ ಎಸ್ ಎಂ ಪಿ ಎಸ್ ಏನು ವರ್ಕ್ ಮಾಡೋದಿಲ್ಲ. ಎಸ್ ಎಂ ಪಿ ಎಸ್ ಇತ್ತಂದ್ರೆ ಇಫ್ ಇಟ್ ಈಸ್ ನೀವು ಏನಾದ್ರೂ ಯು ಪಿ ಎಸ್ ಅಂತ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ರ್ಯಾಮ್ ಅಲ್ಲಿ ಇರ್ತಕ್ಕಂಥ ಡಾಟಾನ ಹಾಗೆ ಕಾನ್ಫಿಗರೇಷನ್ ಅಲ್ಲಿ ಯೂಸ್ ಮಾಡಿಬಿಟ್ಟು ಅದೇನಾದ್ರು ಆಲ್ಟರ್ನೇಟಿವ್ ಪವರ್ ಸಪ್ಲೈನ ಸೆಂಡ್ ಮಾಡುತ್ತೆ, ಅದೇನಾಗುತ್ತೆ ರ್ಯಾಮ್ ಅಲ್ಲಿ ಇರ್ತಕ್ಕಂಥ ಡಾಟಾನ ಸೇವ್ ಮಾಡ್ಕೊಡುತ್ತೆ. ಆಟೋಮೆಟಿಕ್ಲಿ ಇಟ್ ವಿಲ್ ಟೇಕ್ ದ ಬ್ಯಾಕಪ್ ಅಂಡ್ ಶಟ್ ಡೌನ್ ದ ಪ್ರೊಸೆಸ್ ಇನ್ ಕೇಸ್ ಆಫ್ ಪವರ್ ಫೇಲ್. ಅಂದ್ರೆ ಪವರ್ ತಕ್ಷಣ ಆಗುತ್ತೆ ಸಟನ್ ಥಿಂಗ್ಸ್ ನ ಇರತಕ್ಕಂಥ ಬ್ಯಾಕಪ್ ಅನ್ನು ತಗೊಂಡ್ಬಿಟ್ಟು ಅದಾದ್ಮೇಲೆ ಶಟ್ ಡೌನ್ ಆಗುತ್ತೆ. ಅದಕ್ಕೆ ನಾವು ಯು ಪಿ ಎಸ್ ನ ಯೂಸ್ ಮಾಡ್ಕೊಳ್ತಾ ಇರ್ತೀವಿ. ಟೈಪ್ಸ್ ಆಫ್ ಯು ಪಿ ಎಸ್ ಬಂದ್ಬಿಟ್ಟು ಒಂದು ಆನ್ಲೈನ್ ಯು ಪಿ ಎಸ್, ಸ್ಟ್ಯಾಂಡ್ ಬೈ ಯು ಪಿ ಎಸ್ ಅಂತ ನಾವು ಹೇಳ್ತೀವಿ. ಆನ್ಲೈನ್ ಯು ಪಿ ಎಸ್ ಅಂದ್ರೆ ಅವಾಯ್ಡ್ಸ್ ಮೋರ್ ಮೊಮೆಂಟರಿ ಪವರ್ ಲ್ಯಾಪ್ಸ್ ಬೈ ಕಂಟಿನ್ಯೂಸ್ಲಿ ಪವರ್, ಅಂದ್ರೆ ಪದೇ ಪದೇ ಕರೆಂಟ್ ಹೋಗೋದಾಗಲಿಲ್ಲ ಆನ್ಲೈನ್ ಯು ಪಿ ಎಸ್ ಅಂತ ಯೂಸ್ ಮಾಡ್ತೀವಿ. ಸ್ಟ್ಯಾಂಡ್ ಬೈ ಯು ಪಿ ಎಸ್ ಅಂತಂದ್ರೆ ಯಾವಾಗ ನಿಮಗೆ ರಿಕ್ವೈರ್ಮೆಂಟ್ ಇರುತ್ತೆ ಅವಾಗ ಮಾತ್ರ ನೀವು ಆನ್ ಮಾಡ್ಕೊಂಡು ಯೂಸ್ ಮಾಡ್ತೀನಿ, ಸ್ಟ್ಯಾಂಡ್ ಬೈ ಅಂತ ನಾವು ಯೂಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಅಸೆಂಬ್ಲಿಂಗ್ ದ ಕಂಪ್ಯೂಟರ್ ಸಿಸ್ಟಮ್ಸ್ ಅಂತ ನಾವು ಹೇಳ್ಬೇಕಾಗತ್ತೆ. ಅಸೆಂಬ್ಲಿಂಗ್ ದ ಕಂಪ್ಯೂಟರ್ ಸಿಸ್ಟಮ್ಸ್ ಅಂದ್ರೆ ಒಂದು ಕಾಮನ್ ಕ್ವಶನ್ ಇರುತ್ತೆ, ರೈಟ್ ಆನ್ ದ ಬೇಸಿಕ್ ಕಾನ್ಫಿಗರೇಷನ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಅಂತ ಕೇಳಿದ ತಕ್ಷಣ ಅಸೆಂಬ್ಲಿಂಗ್ ಅಂತಂದ್ರೆ ಅರ್ಥ ಏನು ಅಂತಂದ್ರೆ, ಅಸೆಂಬ್ಲಿಂಗ್ ಅಂದ್ರೆ ಇಲ್ಲಿ ಡಯಾಗ್ರಾಮ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಡಯಾಗ್ರಾಮ್ಸ್ ಅಲ್ಲಿ ಏನಿದಾವೆ, ರ್ಯಾಮ್, ಡಿ ಡಿ ಆರ್ ರ್ಯಾಮ್, ಎಸ್ ಎಂ ಪಿ ಎಸ್. ಸೊ ಇಲ್ಲಿ ಏನಿದೆ ಇದು ಎಸ್ ಎಂ ಪಿ ಎಸ್ ಅಂತ ನಾವು ಹೇಳ್ತೀವಿ, ಇದು ಪ್ರೊಸೆಸರ್ ಫ್ಯಾನ್ ಅಂತ ಹೇಳ್ತೀವಿ, ಇದು ಪ್ರೊಸೆಸರ್ ಚಿಪ್ ಅಂತ ಹೇಳ್ತೀವಿ, ಕೋರ್ i7 ಅಂತ ಹೇಳ್ತೀವಿ, ಇದಕ್ಕೆ ಪ್ರೊಸೆಸರ್ ಸ್ಲಾಟ್ ಅಂತ ಹೇಳ್ತೀವಿ, ಇದಕ್ಕೆ ಪವರ್ ಸ್ಲಾಟ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ರ್ಯಾಮ್ ಸ್ಲಾಟ್, ಯು ಜಿ ಗ್ರಾಫಿಕ್ ಸ್ಲಾಟ್, ಸೊ ಇಲ್ಲಿ ಸಾಟಾ ಪಿನ್ ಅಂತ ನಾವು ಹೇಳ್ಬೇಕಾಗತ್ತೆ. ಸೊ ದೀಸ್ ಆರ್ ದ ಕಾಂಪೊನೆಂಟ್ಸ್ ಆ ಗ್ಯಾದರ್ಡ್ ಇನ್ ಎ ಮದರ್ ಬೋರ್ಡ್. ಹೌದಾ, ಎಲ್ಲ ಅದನ್ನ ಸಪ್ರೇಟ್ ಸಪ್ರೇಟ್ ಮಾಡಿ ಒಂದರಲ್ಲಿ ಕೂಡಿ ಹಾಕಿ ಒಂದನ್ನ ಸಿಸ್ಟಮ್ ಬಿಲ್ಡ್ ಮಾಡೋದಕ್ಕೆ ಅಸೆಂಬ್ಲಿಂಗ್ ಅಂತ ನಾವು ಹೇಳ್ಬೇಕಾಗತ್ತೆ. ಸೊ ಇಲ್ಲಿ ಒಂದು ಕಾನ್ಫಿಗರೇಷನ್ ಕೊಟ್ಟಿದ್ದೀವಿ, ಅಂದ್ರೆ ಒಂದು ಸಿಸ್ಟಮ್ ನ ಬೈ ಮಾಡಬೇಕು, ಒಂದು ಕಾನ್ಫಿಗರೇಷನ್ ಸಿಸ್ಟಮ್ ನ ಬಿಲ್ಡ್ ಮಾಡಬೇಕು ಅಂತಂದ್ರೆ ಪಾರ್ಟ್ಸ್ ನ ಪಾರ್ಟ್ಸ್ ನ ಸಪರೇಟ್ ಸಪರೇಟ್ ಆಗಿ ಪರ್ಚೇಸ್ ಮಾಡ್ಕೊಂಡು ಒಂದು ಕಂಪ್ಯೂಟರ್ ಬಿಲ್ಡ್ ಮಾಡೋದಕ್ಕೆ ನಾವು ಅಸೆಂಬಲಿಂಗ್ ಕಂಪ್ಯೂಟರ್ ಸಿಸ್ಟಮ್ಸ್ ಅಂತ ನಾವು ಹೇಳ್ಬೇಕಾಗತ್ತೆ. ಕಾಂಪೊನೆಂಟ್ಸ್ ನೇಮ್ ಏನಿದೆ, ಪ್ರೊಸೆಸರ್ ಇದೆ, ಮದರ್ ಬೋರ್ಡ್ ಇದೆ, ಪ್ರೈಮರಿ ಮೆಮೊರಿ, ಸೊ ಸೆಕೆಂಡರಿ ಮೆಮೊರಿ, ಕ್ಯಾಬಿನೆಟ್ ಯಾವ್ದು ಬೇಕು, ಕೀಬೋರ್ಡ್, ಮೌಸ್, ಮಾನಿಟರ್, ಪ್ರಿಂಟರ್, ಕ್ಯಾಮ್ರಾ, ಮೈಕ್, ಯು ಪಿ ಎಸ್ ಸ್ಪೀಕರ್ಸ್, ಇದೆಲ್ಲ ನಿಮ್ಗೆ ಬೇಕಾಗಿರ್ತಕ್ಕಂಥ ಕಾಂಪೊನೆಂಟ್ಸ್. ಇದರಲ್ಲಿ ಯಾವ ಕಂಪ್ನಿ ಸ್ಪೆಸಿಫಿಕೇಶನ್ಸ್ ತಗೊಳೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸ್ಪೆಸಿಫಿಕೇಶನ್ಸ್ ಕೊಟ್ಟಿದ್ದಾನೆ, ಈಗ ಯೂಸರ್
So when we are going to go for higher computation, it will little get as a higher cost over here. Motherboard, we have XT80, 80 motherboard, baby 80X motherboard also we have here. Primary, some people will go for a DDR RAM 1, DDR RAM 2, DDR RAM 3, and 1GB, 2GB, 4GB, 8GB, 16GB also we have over here. And secondary memory, HDD, we need to say here, one IDE, SATA, SSEI. So 15GB to 1TB we have here. Cabinet is SMPS with 550W to 550W. Keyboard is wireless keyboard or with wireless or wire keyboard. Mouse wireless or wired keyboard. USB keyboard mouse ಅದು ಸಿಗುತ್ತೆ ಅಥವಾ ಡೈರೆಕ್ಟ್ ಆಗಿ ಪಿನ್ PS2 ಅಥವಾ PS2 ಪಿನ್ ಪ್ಲಗ್ ಆದರೂ ಕೀಬೋರ್ಡ್ ಅಥವಾ ಮೌಸ್ ಆದರೂ ಸಿಗುತ್ತೆ. ಮಾನಿಟರ್ ಬಂದರೆ CRT ಮಾನಿಟರ್, LED ಮಾನಿಟರ್, TFT ಮಾನಿಟರ್ ಸಿಗುತ್ತೆ 14x18 inches. ಈಗ ಈಗೆಲ್ಲ 42 inches ಯೂಸ್ ಮಾಡ್ತಾ ಇದ್ದಾರೆ. ಪ್ರಿಂಟರ್ ಬಂದು ಡಾಟ್ ಮ್ಯಾಟ್ರಿಕ್ಸ್ ಇಂಜೆಕ್ಟ್ ಪ್ಯಾನ್, ಕ್ಯಾಮರಾ ಬಂದು ಹೈ ರೆಸಲ್ಯೂಷನ್, ಮೈಕ್ ಅನಲಾಗ್, UPS ಆನ್ಲೈನ್ ಆಫ್ಲೈನ್, ಸೊ ಸ್ಪೀಕರ್ 2.1, 5.1. ಸೊ ದೀಸ್ ಆರ್ ದ ಬೇಸಿಕ್ ಕಾನ್ಫಿಗರೇಷನ್ ಆಫ್ ಯುವರ್ ಕಂಪ್ಯೂಟರ್ ಸಿಸ್ಟಮ್. ಇನ್ ಎಕ್ಸಾಮ್ಸ್ ಇನ್ ದಾಸ್ ರೈಡ್ ಆನ್ ದ ಕಾನ್ಫಿಗರೇಷನ್ ಆಫ್ ಸಿಸ್ಟಮ್, ಯು ನೀಡ್ ರೈಡ್ ಆನ್ ದೀಸ್ ಥಿಂಗ್ಸ್. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ ವಿ ಹಾವ್ ಇಯರ್ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್, ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಗೋ ಫಾರ್ ನೆಕ್ಸ್ಟ್, ದಟ್ ಈಸ್ ಕ್ವಶನ್ಸ್ ರಿಲೇಟೆಡ್ ಟು ದ ಟಾಪಿಕ್ಸ್ ಅಸೈನ್ಮೆಂಟ್ಸ್ ಆಫ್ ದ ಚಾಪ್ಟರ್ ಒನ್, ಇಂಪಾರ್ಟೆಂಟ್ ಕ್ವಶನ್ಸ್ ರಿಲೇಟೆಡ್ ಟು ದ ಮೇನ್ ಎಕ್ಸಾಮಿನೇಷನ್ಸ್. ಅಂದ್ರೆ ಇಟ್ ಮೀನ್ಸ್ ದಟ್ ಇಟ್ ಕವರ್ಸ್ ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ ಓವರ್ ಹಿಯರ್. ಲೆಟ್ ಅಸ್ ಗೋ ವಿತ್ ದ ವಾಟ್ ವಿ ಕ್ಯಾನ್ ಡೂ ವಿತ್ ದಿಸ್ ಒನ್. ಸೊ ಹಿಯರ್ ವಿ ಹ್ಯಾವ್ ಒನ್ ಥಿಂಗ್, let us go for a questionary things over here, and here is a, we have assignments over here. This is the assignment chapter 1. These are the important questions for your main examinations, and you need to note down the questions, these things you need to write down these questions with the answers, make your own assignment or make your notes, write down the chapter 1 main important questions, write down these questions with answers, and also I have mentioned every 1 marks, 3 marks here. And some of the questions are repeated. Don't make the repeat. Make it as a, if 2 times are repeated, make it as a 2 times repeated. 3 times repeated, repeated questions. Make it as a repeated questions. So as well, if some questions are not repeated, make it as a not repeated questions. Okay. Okay. Let us go with the one by one. What is a motherboard? Explain the USB port. You can observe here. What is a motherboard we have here? 1 marks question we need to write on. And explain the USB. USB port is nothing but 3 marks he is asking over here. So where is L1 cache located in 1M? Where is L1 cache? Same question. You can observe here. Same in a main examination every year they are asking the same question. So you should be prepared with these questions, and default questions are the, these are the default questions. If at all you can't able to prepare the entire questions, at least you should go for B answer for the repeated questions, because in main examination repeated questions are commonly they are asking. So easily you can score in the repeated questions. And explain IO port, 3 marks question. Explain DDR RAM, they're asking the 3 times. These are the 3 times they are repeated questions in the. And explain the expand SD RAM. Explain different types of input output port, 3 marks question. Define data bus. What is data bus we have here? 1 marks question. And explain the characteristics of motherboard we have here. Same question is has been repeated here. Same question has been repeated over here. So you can observe here, I am making some things are repeated questions are in bold letter and something are not here. This is a repeated question, up to 4 times they are asking over here. It means that the way of question is different, but answer is the same. Explain the characteristics of motherboard, 3 marks question. Explain the sum of the characteristics of motherboard, 3 marks. Explain the characteristics of motherboard, 3 marks. Explain the characteristics of motherboard, 3 marks. The way of asking the question is different, but answer is the same here. So maximum people that are trying to get a confusion, what we need to write down here, that is the main thing over here. And next 17 questions we have here, 17-20 questions up to repeated questions. You can observe the different questions. Explain the different components of motherboard. Explain any 3 components of motherboard. Mention the components of motherboard or mention the components of motherboard. They're asking the different way, different questions, but answer is the same here. Clear? What is a microprocessor we have here? 1 marks. And here is a, explain the type of power supply, 3 marks. Explain the type of power supply, 3 marks. Expand the same question, but answer is the same, but different type questions they are asking. Yes, or expand SMPS, 1 mark. Give the features of USB port. What is meant by plug and play device, 1 mark. What is a port? Explain the serial port and parallel port for 3 marks.
What is a cache? As in the movie, today we discuss cache memory. What is a cache memory? One mass question. Explain the features of Extend 80 motherboard for 3 marks. What is a data bus? In the previous class, we already discussed about what is a data bus, system bus, cache memory with the diagram. You need to write down the definition of the cache memory and write down the unit. You need to write down the diagrams. What is a port? What is a port? Expand USB-C. Repeated questions here. List the different components of North Bridge. What is a disk controller? What is USB? Different types of USB we have here. So write a note on expansion slot we have here. So these are the important questions for your main examinations. This is a make this assignment as and make a material. Whenever the class has been started, physically class has been started, you need to submit this assignment as a assignment one or it. So you should be careful. Without this material, you can't able to attend the further physical classes. Clear? If anything else doubts regarding this chapter one, please ask questions in commit box, or else you can call us, or you can text me, WhatsApp me the doubts. Clear? Okay then. Thank you. Please, if you like, if you have any doubts, you can